ಸೊ ಮಾಡ್ಯೂಲ್ 5 ಒಂದು ಕ್ವಶನಿಗೆ ಬರುವ ವಾಟ್ ಆರ್ ಆಪರೇಬಲ್ ಕಮ್ಯಾಂಡ್ಸ್ ಅಂತ. ಸೊ ಆಪರೇಬಲ್ ಕಮ್ಯಾಂಡ್ಸ್ ಅಂದರೆ ಆಪರೇಬಲ್ ಫಸ್ಟ್ ಡೆಫಿನೇಷನ್ ಬರೀರಿ. ಆಪರೇಬಲ್ ಕಮ್ಯಾಂಡ್ಸ್ ಆರ್ ದೋಸ್ ವಿಚ್ ಪರ್ಮಿಟ್ ಎಂಟ್ರಿ, ಕಂಟ್ರೋಲ್, ಸಿಲೆಕ್ಷನ್, ಚೇಂಜಿಂಗ್ ಟು ಬಿ ಪರ್ಫಾರ್ಮ್ಡ್. ಇಟ್ ಇನ್ಕ್ಲೂಡ್ಸ್ ಬಟನ್ ಎಂಟ್ರಿ ಆರ್ ಅದರ್ ಸ್ಪೆಷಲೈಸ್ಡ್ ಬಟನ್. ಸೊ ಆಪರೇಬಲ್ ಕಮ್ಯಾಂಡ್ಸ್ ಅಂದರೆ ಬೇಸಿಕಲಿ ಏನು ಸಹ ಟಾಸ್ಕ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಯೂಸರಿಗೆ ಅದಕ್ಕೆ ಆಪರೇಬಲ್ ಕಮ್ಯಾಂಡ್ಸ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಒಂದು ಯೂಸರಿಗೆ ಒಂದು ಕೆಲಸ ಆಗಬೇಕು. ಸೊ ಒಂದು ಫಾರ್ಮ್ ಫಿಲ್ ಮಾಡ್ತಾನವ ಮತ್ತು ಸಬ್ಮಿಟ್ ಬಟನನ್ನು ಒತ್ತಾನೆ. ಸೊ ಅವನಿಗೆ ಒಂದು ಕೆಲಸ ಆಗಬೇಕು. ಏನು ಕೆಲಸ? ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಹೇಗೆ ಮಾಡ್ತಾನೆ? ಫೈನಲಿ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾನೆ. ಸೊ ಫೈನಲಿ ಏನಾದರೂ ಕೆಲಸ ಆಗಬೇಕಾದ್ರೆ ಅವ ಕೆಲವು ಟೂಲ್ಸ್ ಇದು ಯೂಸ್ ಮಾಡ್ತಾನಲ್ಲ, ಅದಕ್ಕೆ ಆಪರೇಬಲ್ ಕಮ್ಯಾಂಡ್ಸ್ ಅಂತ ಹೇಳೋದು. ಇಲ್ಲಿ ನೀವು ಇದೇ ಪಾಯಿಂಟ್ ಬರಿಬೇಕಾಗ್ತದೆ ಅಥವಾ ನಿಮ್ಮ ನೋಟ್ಸಲ್ಲಿ ಏನು ಪಾಯಿಂಟ್ ಉಂಟು ಅದು ಬರೀಬೋದು. ಸೊ ಆಪರೇಬಲ್ ಕಮ್ಯಾಂಡ್ಸ್ ಇದು ಒಂದು ಪಾರ್ಟ್ ಬಟನ್ ಅಂತ. ಬಟನ್ ಈಸ್ ನಾಟ್ ಡೈರೆಕ್ಟ್ಲಿ ಆಪರೇಬಲ್ ಕಮ್ಯಾಂಡ್. ಆಪರೇಬಲ್ ಕಮ್ಯಾಂಡ್ ಇದು ಒಂದು ಚಿಕ್ಕ ಪಾರ್ಟ್ ಬಟನ್. ಸೊ ಬಟನ್ ಒನ್ ಆಫ್ ದ ಮೇನ್ ಪಾರ್ಟ್, ನಾವು ಎಲ್ಲ ರೆಗ್ಯುಲರ್ಲಿ ಯೂಸ್ ಮಾಡ್ತೇವೆ. ಅದಕ್ಕೆ ಬಟನ್ ಇದು ಸಹ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನಲ್ಲಿ ವಾಟ್ ಈಸ್ ಆಪರೇಬಲ್ ಕಮ್ಯಾಂಡ್, ವಾಟ್ ಆರ್ ಆಪರೇಬಲ್ ಕಮ್ಯಾಂಡ್ಸ್ ಮತ್ತು ಎಕ್ಸ್ಪ್ಲೇನ್ ಯೂಸೇಜ್ ಆಫ್ ಬಟನ್ ಅಲಾಂಗ್ ವಿತ್ ದೇರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಉಂಟು ಕ್ವಶನ್. ಇಷ್ಟು ಒಂದು ಕ್ವಶನ್. ಸೊ ಬಟನ್ಸ್ ಅಂದರೆ ಬಟನ್, ಆ ಬಟನ್ ಇಸ್ ಅ ಸ್ಮಾಲ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಕಂಟ್ರೋಲ್ ವಿತ್ ಅ ಲೇಬಲ್ ಇನ್ ಸೈಡ್ ದ್ಯಾಟ್ ಇಂಡಿಕೇಟ್ಸ್ ಆ್ಯಕ್ಷನ್ ಟು ಬಿ ಕಂಪ್ಲೀಟೆಡ್. ಸೊ ಬಟನ್ ಅಂದರೆ ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಯಾವ ಕಂಪ್ಯೂಟರಲ್ಲಿ ಸಹ ಒಂದು ಓಕೆ ಬಟನ್ ಇರ್ತದೆ ಅಥವಾ ಕ್ಲೋಸ್ ಬಟನ್ ಇರ್ತದೆ. ಒಂದು ಕೆಲಸ ಆಗಲಿಕ್ಕೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದು ಬಾಕ್ಸ್ ಇರ್ತದೆ. ರೆಕ್ಟ್ಯಾಂಗ್ಯುಲರ್ ಇರಬೇಕಂತ ಇಲ್ಲ, ಬಟ್ ಮೆಜಾರಿಟಿ ಆಫ್ ದಮ್ ರೆಕ್ಟ್ಯಾಂಗ್ಯುಲರ್ ಇರ್ತದೆ. ಸೊ ಅದಕ್ಕೆ ಬಟನ್ ಅಂತ ಹೇಳೋದು. ಸೊ ಯಾವ ಕೆಲಸ ಆಗಬೇಕಾದ್ರೆ ಸರ್ ನೀವು ಬಟನನ್ನು ಕ್ಲಿಕ್ ಮಾಡ್ತೀರಿ. ಈಗ ಮೌಸ್ ಪಾಯಿಂಟರ್ ಅಂತ ತಗೊಂಡು ಯಾವುದಾದ್ರೂ ಒಂದು ಬಟನಲ್ಲಿ ಮೆನು ಬಟನ್ ಇರ್ಬೋದು ಅಥವಾ ಅದು ವಿಂಡೋಸ್ ಬಟನ್ ಇರ್ತದಲ್ಲ. ಸೊ ಒಂದೊಂದು ಬಟನ್ಗೆ ಸೊ ಬಟನ್ ಅಂತ ಹೇಳೋದು. ಸೊ ಬಟನ್ ಇದು ಅಡ್ವಾಂಟೇಜ್ ಏನಂದರೆ ಆಲ್ವೇಸ್ ವಿಸಿಬಲ್ ರಿಮೈಂಡಿಂಗ್ ಒನ್ ಆಫ್ ದ ಚಾಯ್ಸಸ್ ಅವೈಲೇಬಲ್. ಈಗ ಕಂಪ್ಯೂಟರಲ್ಲಿ ಏನೋ ನೀವು ವರ್ಡ್ ಪ್ಯಾಡ್ ಓಪನ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ಒಂದು ಮೇಲೆ ಕ್ಲೋಸ್ ಬಟನ್ ಎಲ್ಲ ಉಂಟು. ಸೊ ಬಟನ್ ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಸೊ ಕಣ್ಣಿಗೆ ಕಂಡ್ರೆ ನಿಮಗೆ ಗೊತ್ತಿರ್ತದೆ. ಸೊ ಓಕೆ, ನನಗೆ ಯಾವಾಗ ಬೇಕಾವಾಗ ನಾನು ಕ್ಲೋಸ್ ಮಾಡ್ಬೋದು ಅಥವಾ ಅಂದರೆ ಗೊತ್ತಾಯ್ತಲ್ಲ. ಬಟನ್ ನಿಮಗೆ ಎಷ್ಟು ದೊಡ್ಡ ಆಗಿ ಕಾಣ್ತದೆ ಅಷ್ಟು ನಿಮಗೆ ಅದು ಉಂಟಂತ ನೆನಪಿಡ್ತದೆ. ಪ್ಲಸ್ ನೀವು ಯಾವಾಗ ಬೇಕಾವಾಗ ಟಾಸ್ಕ್ ಮಾಡ್ಬೋದು ಅಂತ ನಿಮ್ಮ ತಲೆಯಲ್ಲಿ ಇರ್ತದೆ. ಅದು ಒನ್ ಆಫ್ ದ ಅಡ್ವಾಂಟೇಜ್. ಮತ್ತು ಕ್ಯಾನ್ ಪ್ರೊವೈಡ್ ಮೀನಿಂಗ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ದ ಆ್ಯಕ್ಷನ್ ಟು ಬಿ ಪರ್ಫಾರ್ಮ್. ಈಗ ಕ್ಲೋಸ್ ಬಟನ್ ಹೇಗಿರ್ತದೆ? ಎಕ್ಸ್ ಅಂತ ಇರ್ತದೆ. ಅಂದರೆ ನಿಮಗೆ ಅದು ನೋಡುವಾಗಲೇ ಗೊತ್ತಾಗ್ತದೆ ಇದು ಕ್ಲೋಸ್ಗೆ ಯೂಸ್ ಮಾಡ್ತಾರಂತ. ಸೊ ಅದೊಂದು ಡಿಸ್ಕ್ರಿಪ್ಷನ್. ಡಿಸ್ಕ್ರಿಪ್ಷನ್ ಅಂದರೆ ಒಂದು ರಿಟರ್ನ್ ಫಾರ್ಮ್ಯಾಟಲ್ಲಿ, ಅಂದರೆ ಒಂದು ಐಡಿಯಾ ಕೊಡ್ತದೆ ಆ ಬಟನ್ ಯಾವ ಪರ್ಪಸ್ಗೆ ಅಂತ. ಮತ್ತು ಲಾರ್ಜ್ ಸೈಜ್ ಪ್ರೊವೈಡ್ಸ್ ಫಾಸ್ಟರ್ ಸಿಲೆಕ್ಷನ್. ಸೊ ಈಗ ಬಟನ್ ದೊಡ್ಡ ಸೈಜಲ್ಲಿ ಇರುವ ಕಾರಣ ನಿಮಗೆ ಅದು ಕ್ಲಿಕ್ ಮಾಡಲಿಕ್ಕೆ ಹುಡುಕ್ಬೇಕಂತ ಇಲ್ಲ. ಒಂದು ಸ್ಕ್ರೀನಲ್ಲಿ ಬಟನ್ ಎಲ್ಲಿ ಉಂಟಪ್ಪ ಅಂತ ಹುಡುಕ್ಬೇಕಂತ ಇಲ್ಲ. ಯಾಕೆಂದರೆ ಬಟನ್ ನಿಮ್ಗೆ ಡೈರೆಕ್ಟ್ ಕಾಣ್ತದೆ ಅದು ಎಷ್ಟು ದೊಡ್ಡದಿರ್ತದೆ ಸೈಜಲ್ಲಿ ಬಟನ್, ಅಷ್ಟು ಬೇಗ ನಿಮ್ಗೆ ಕಾಣ್ತದೆ. ಯೂಶ್ವಲಿ ದೊಡ್ಡದೇ ಇರೋದು ಎಲ್ಲ ಬಟನ್ಸ್. ನಿಮ್ಮ ಟೆಕ್ಸ್ಟ್ ನೋಡಿದರೆ ಟೆಕ್ಸ್ಟ್ ಚಿಕ್ಕ ಇರ್ತದೆ, ಬಟ್ ಬಟನ್ ದೊಡ್ಡದಿರ್ತದೆ. ಅದಕ್ಕೆ ಬಟನ್ ನಿಮಗೆ ಈಸಿಯಲ್ಲಿ, ಅದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂದರೆ ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸ್. ಸೊ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಏನಂದರೆ ಈಗ ಬಟನ್ ನಾನು ಹೇಳಿದೆ ಅಲ್ಲ ದೊಡ್ಡ ಸೈಜ್ ಇರ್ಬೋದು ಅಂತ. ಸೊ ಎಲ್ಲ ಬಟನ್ ದೊಡ್ಡ ಇರಲ್ಲ, ಬಟ್ ಮೆಜಾರಿಟಿ ಆಫ್ ದಮ್ ಇರ್ತದೆ. ಸೊ ಅದು ನಿಮಿತ ಸ್ಕ್ರೀನಲ್ಲಿ ತುಂಬ ಜಾಗ ತಗೊಳ್ತದೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಸೈಜ್ ಲಿಮಿಟ್ ದ ನಂಬರ್ ದ್ಯಾಟ್ ಮೇ ಬಿ ಡಿಸ್ಪ್ಲೇಡ್. ಸೊ ಬಟನ್ ಎಷ್ಟು ದೊಡ್ಡದಿರ್ತದೆ ಅಷ್ಟು ನಿಮ್ಮ ರಿಯಲ್ ಕೆಲಸಕ್ಕೆ ಡಿಸ್ಟರ್ಬ್ ಆಗ್ತದೆ. ಸೊ ಈಗ ನಿಮಗೆ ಒಂದು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಂತ ಅಂದ್ಕೊಳ್ಳಿ. ಸೊ ಒಂದು ಫಾರ್ಮಿಗೆ ಒಂದು ಒಂದು ಫುಲ್ ಸ್ಕ್ರೀನ್ ನಿಮಗೆ ಒಂದು ಫಾರ್ಮ್ ಬರಲಿಕ್ಕಿದ್ರೆ ಅಲ್ಲಿ ಬಟನ್ ಬಂದರೆ ಅದು ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ನಿಮ್ಗೆ ಬರೆದದಕ್ಕೆ ಸ್ವಲ್ಪ ಕಾಣಲ್ಲ ಅಥವಾ ಅಂದರೆ ಗೊತ್ತಾಯ್ತಲ್ಲ. ಬಟನ್ ಹೇಗಿರಬೇಕಂದ್ರೆ ನಿಮಗೆ ಗೊತ್ತಿರಬೇಕು, ಹಾಗಂತ ನೀವು ಮಾಡೋ ಕೆಲಸಕ್ಕೆ ಡಿಸ್ಟರ್ಬ್ ಇರ್ಬೋದು. ಅದೊಂದು ಡಿಸ್ಟರ್ಬ್, ಅದೊಂದು ಡಿಸ್ಅಡ್ವಾಂಟೇಜ್ ಬಟನ್ ಇದು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್.